ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಚಪ್ಪಡಿ ಕಲ್ಲು ಎಳೆದಿದೆ. ಈ ಮೂಲಕ ಲಕ್ಷಾಂತರ ಕಾರ್ಮಿಕರು ಹಾಗೂ ಸಾವಿರಾರು ಮಾಲೀಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ. ಹೊರ ರಾಜ್ಯದ ಕ್ರಷರ್ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದಾಗಿ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲಿರೋ ಕ್ರಷರ್ಗಳನ್ನು ಬಂದ್ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ರಾಜಧನವನ್ನು ತುಂಬಿಸಿಕೊಳ್ಳಲು ಅಧಿಕಾರಿಗಳು ಕೊಟ್ಟ ಬಿಟ್ಟಿ ಸಲಹೆಯನ್ನು ಅನುಸರಿಸಿ ರಾಜ್ಯದ ದೊಡ್ಡ ಉದ್ಯಮಕ್ಕೆ ಸಿಎಂ ಕುಮಾರಸ್ವಾಮಿಯವರು ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ. ಕೇವಲ ಬೆಂಗಳೂರು ಸುತ್ತಮುತ್ತ ಕ್ರಷರ್ಗಳನ್ನು ಬಂದ್ ಮಾಡಿ ರಾಮನಗರ, ಹಾಸನ, ಮಾಗಡಿ ಭಾಗದಲ್ಲಿ ಕ್ವಾರಿ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂಥ ಸಾವಿರಾರು ಕ್ರಷರ್ಗಳನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದ ಜನ ಬೀದಿಗೆ ಬಿದ್ದಂತಾಗಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಕ್ರಷರ್ ಉದ್ಯಮದ ಕಡೆ ಗಮನ ಕೊಟ್ಟು ಸಮಸ್ಯೆ ಬಗೆಹರಿಸಬೇಕೆಂದು ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ಸ್ ಆಗ್ರಹಿಸಿದೆ. ಮುನ್ಸಿಪಾಲಿಟೀಸ್, ಕಾರ್ಪೊರೇಷನ್ನು, ಈ ಥರ ಎಲ್ಲ ಸರ್ಕಾರಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಈ ಮಟೀರಿಯಲ್ ಯುಟಿಲೈಸ್ ಆಗಿದೆ. ಈ ಮಟೀರಿಯಲ್ ಯುಟಿಲೈಸ್ ಆದ ಹಾಗೆ ಕಾಂಟ್ರಾಕ್ಟರ್ಸ್ಗೆ, ಗುತ್ತಿದಾರರಿಗೆ ರಾಯಲ್ಟಿ ಕಟ್ ಮಾಡಿನೇ ಬಿಲ್ ಕೊಟ್ಟಿದೆ. ಅದರಿಂದ ಈ ನಾವು ಕಲ್ಲು ತೆಗೆದಿದ್ವ, ಸಾದಾ ಕಟ್ಟದ ಕಲ್ಲದ್ದು ಏನು ನಾವು ಮಟೀರಿಯಲ್ ತೆಗೆದಿದ್ದೇವೆ, ಇಟ್ ಹ್ಯಾಸ್ ಆಲ್ರೆಡಿ ಸಫರ್ಡ್ ರಾಯಲ್ಟಿ. ಇದು ರಾಯಲ್ಟಿ ಸಫರ್ ಆಗಿದೆ. ಆದರೆ ಪರ್ಮಿಟ್ ಸಿಸ್ಟಮು ಇಂಪ್ಲಿಮೆಂಟೇಷನ್ ಮಾಡದೇ ಇದ್ದಿದ್ದಕ್ಕೆ ಒಂದು ವೈಲೇಷನ್ ಆಗಿದೆ. ವಯೋಲೇಷನ್ ಆಗಿದ್ದಕ್ಕೆ ರಾಜ್ಯಕ್ಕೆ ಏನೂ ನುಕ್ಸಾನ ಆಗಿಲ್ಲ. ಸ್ಟೇಟ್ ಹ್ಯಾಸ್ ನಾಟ್ ಲಾಸ್ಟ್ ಇಸ್ ರೆವೆನ್ಯೂ, ಇನ್ಫ್ಯಾಕ್ಟ್ 100%ಗಿಂತ ಹೆಚ್ಚಿಗೆ ಎಕ್ಸೆಸ್ ಕಲೆಕ್ಟ್ ಆಗಿದೆ. ಪ್ರತಿ ದಿವಸ ಸುಮಾರು 8 ಕೋಟಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತದೆ. ಇಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಟ್ರಕ್ ಮಾಲೀಕರು ಡೀಸೆಲ್ನಿಂದ ಹಿಡಿದು ಚಾಲಕ ವರ್ಗದವರಿಂದ ಹಿಡಿದು 3 ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕೆ ನಷ್ಟ ಆಗ್ತಾಯಿದೆ. ಇದೆಲ್ಲ ಒಂದು ಕಡೆ ಈ ಒಂದು ಸ್ಥಳೀಯರು, ಏನು ಬೆಂಗಳೂರು ಭಾಗದ ಕ್ರಷರ್ ಮಾಲೀಕರು ಇವತ್ತು ಸಾಲ ಸೋಲ ಮಾಡಿ ಕ್ರಷರ್ ಹಾಕ್ಕೊಂಡು ಇವತ್ತು ಯಾವುದೇ ಒಂದು ಸರ್ಕಾರದ ನೌಕರಿ ಇಲ್ಲದೆ ಜೀವನೋಪಾಯಕ್ಕೆ ಒಂದು ಮಾರ್ಗ ಕಂಡುಕೊಂಡಿದ್ದು ಈ ಒಂದು ಉದ್ಯಮ ನಡೆಸ್ಕೊಂಡು ಹೋಗ್ತಾಯಿದ್ರು. ಇದು ಒಂದು ಥರ ಲಾಬಿ, ಮೈನಿಂಗ್ ಲಾಬಿ. ಇವತ್ತು ಬೆಂಗಳೂರು ಸುತ್ತಮುತ್ತಲಿನಲ್ಲಿ ಇಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ಇವತ್ತು 1994ರಲ್ಲಿ ಸರ್ಕಾರ ಏನು ರೂಲ್ ಅಂತ ಮಾಡಿತು, ಆ 1994 ರೂಲ್ನಿಂದ ಇವತ್ತಿನವರೆಗೂ 2018ರವರೆಗೂ ನಾವೇನು ರಾಜ್ಯದನ್ನು ಅವರು ವಿಧಿಸ್ತಿದ್ರೋ ಅದನ್ನು ನಾವು ಪ್ರತಿ ವರ್ಷ ಕಟ್ಕೊಂಡು ಬಂದಿದ್ದೀವಿ ಪ್ರತಿ ದಿವಸ. ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆದಿದೆ. ಈ ಮೂಲಕ ಲಕ್ಷಾಂತರ ಕಾರ್ಮಿಕರು ಹಾಗೂ ಸಾವಿರಾರು ಮಾಲೀಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿದೆ. ಹೊರ ರಾಜ್ಯದ ಕ್ರಷರ್ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವಂಥ ದೃಷ್ಟಿಯಿಂದಾಗಿ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲಿರುವಂಥ ಕ್ರಷರ್ಗಳನ್ನು ಬಂದ್ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ರಾಜಧನವನ್ನು ತುಂಬಿಸಿಕೊಳ್ಳಲು ಅಧಿಕಾರಿಗಳು ಕೊಟ್ಟಂಥ ಬಿಟ್ಟಿ ಸಲಹೆಯನ್ನು ಅನುಸರಿಸಿ ರಾಜ್ಯದ ದೊಡ್ಡ ಉದ್ಯಮಕ್ಕೆ ಸಿಎಂ ಕುಮಾರಸ್ವಾಮಿಯವರು ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ. ಕೇವಲ ಬೆಂಗಳೂರು ಸುತ್ತಮುತ್ತ ಕ್ರಷರ್ಗಳನ್ನು ಬಂದ್ ಮಾಡಿ ರಾಮನಗರ, ಹಾಸನ, ಮಾಗಡಿ ಭಾಗದಲ್ಲಿ ಕ್ವಾರಿ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂಥ ಸಾವಿರಾರು ಕ್ರಷರ್ಗಳನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ದಂಥ ಜನ ಬೀದಿಗೆ ಬಿದ್ದಂತಾಗಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಕ್ರಷರ್ ಉದ್ಯಮದ ಕಡೆ ಗಮನ ಕೊಟ್ಟು ಸಮಸ್ಯೆ ಬಗೆಹರಿಸಬೇಕು ಎಂಬುದು ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಆಗ್ರಹಿಸಿದೆ.